हाय फ्रेंड्स, ई रीति ट्रेंडिंग अल्लिरो मोशन इमेज ना हेगे क्रियेट माडोदंत नोडोण। अलर्ट मोशन आप ओपन मी प्लस सैन मेले क्ली इली वीडियो रेशन नानु 4:5 तकनी। नेक्स्ट क्रियेट प्रोजेक्ट मेले क्ली इवग इमेज आड प्लस सैन मेले क्ली अदर इमेज आंड वीडियो अंत अदन सेलेक्टी इे इमेज बे नानु डिस्क्रिप्शन बॉक्सली लिंक हाकिर्तीनि डाउनलोड मी। प्लस सैन मेले क्ली इमेज आड आगुत्ते। डस्टबिन पक्क इरो 3 डॉट मेले क्ली फिल स्क्रीन अंत को इवग नहीं नोड़बू इमेज बरी 2 सेकेंड बंदी हेगे जास्ती रीति एंडल इकू ड्रैगता हे जास्ती आगता होते। नानी 10 सेकेंड तनक इकोतनीमू बो अलीवू इक 10 सेकेंड तनक इकू उ पार्ट कटमी इवग सांगना आड प्लस सैन मेले क्ली आडियो मेले क्ली सांग बेको आ सांगना नहीं सेलेक्टी ಇಲ್ಲಿ ನಿಮಗೆ ಯಾವುದಾದರೂ ಪರ್ಟಿಕ್ಯುಲರ್ ಲೈನ್ ಇಂದ ಬೇಕಾಗಿರುತ್ತೆ ಅಲ್ವಾ ಸೋ ಒಂದ ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನನಗೆ ಇಲ್ಲಿಂದ ಬೇಕು ಸೋ ಇಲ್ಲಿವರೆಗೂ ಇಟ್ಕೊಂಡು ಆಡಿಯೋನ ಸೆಲೆಕ್ಟ್ ಮಾಡಿ ಈ ಆಪ್ಷನ್ ಯೂಸ್ ಮಾಡಿ ಇಂದೇ ಇರೋ ಮ್ಯೂಸಿಕ್ ನ ಕಟ್ ಮಾಡ್ತಿದೀನಿ ಇವಾಗ ಅದನ್ನ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡಿದೀನಿ ಇವಾಗ 10 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಸಾಂಗ್ ನ ಕಟ್ ಮಾಡ್ಕೊಂತಿದೀನಿ ಇವಾಗ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ ದ ಲಿರಿಕ್ ಏನಿರುತ್ತೆ ಅದನ್ನ ನೀವು ಟೈಪ್ ಮಾಡ್ಕೊಳ್ಳಿ टाइप मेले रोबोट रेगुलर अंत अद्र मैं क्ली इ पोर्टर बोल्ड डेमो अंत फॉन्ट नान यूज निम्ह बे डिस्क्रिप्शन बॉक्सल हाकिर्ती डाउनलोड मी अद्र पक इ 18 पीटी अब फॉन्टीन साइज जास्ती नान 24 पीटी इकोतनी नानु फॉन्टीन कलर वैट इकोतनी इकोदे बेको अली प्लेसमी ಅಲ್ಲೇ ಇಡ್ಕೋಬೇಕು ಇಲ್ಲೇ ಇಡ್ಕೋಬೇಕು ಅಂತ ಇಲ್ಲ ನಿಮಗೆ ಎಲ್ಲಿ ಕಂಫರ್ಟ್ ಅಂತ ಅನ್ಸುತ್ತೋ ಅಲ್ಲಿ ಇಡ್ಕೊಳ್ಳಿ ಅದಾದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಈ ಲಿರಿಕ್ ಎಲ್ಲಿವರೆಗೂ ಬರುತ್ತೆ ಅಂತ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಹೀಗೂ ಇರಬಹುದು ಅಂತ ನನಗೆ ಇಲ್ಲಿವರೆಗೂ ಬಂದಿದೆ ಸೋ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಒಂದು ಲಿರಿಕ್ ಏನೋ ಹಾಕಿದ್ವಿ ಈಗ ಉಳಿದಿರೋ ಲಿರಿಕ್ ಎಲ್ಲ ಹೇಗೆ ಹಾಕೋದು ಅಂತ ನೋಡೋಣ ಇವಾಗ ಫಸ್ಟ್ ಒನ್ ಟೆಕ್ಸ್ಟ್ ಕಾಣಿಸ್ತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ डबल बॉक्स मेले प्लस कानस्तिदियल्ल अदर मेले क्लिक माडि कॉपी लेयर अंत सेलेक्ट माड्कोळ्ळि मत्ते नीवु प्ले माड्कोंडु नोड्कोळ्ळि लिरिक एल्लिवरेगू बरुत्ते अंत अल्ले इड्कोंडु अदे बॉक्स मेले क्लिक माडि पेस्ट लेयर अंत कोडि इवाग पेस्ट आगिरो टेक्स्ट न सेलेक्ट माड्कोळ्ळि एरड टेक्स्ट गे होगि इदन्न एरेज माडि मत्ते नीवु टाइप माड्कोळ्ळि टाइप माड्कोंड मेले राइट मार्क मेले क्लिक माडि मत्ते अदन्न प्ले माड्कोंडु नोड्कोळ्ळि आ लिरिक एल्लिवरेगू बरुत्ते अंत ननगे इल्लिवरेगू बंदिदे सो ई रीति नानु एल्ला टेक्स्टगळन्नु हाकोंडु बंदिदीनि वीडियो लेंथ आगुत्ते अंत नानु एल्ला लिरिकु हाकोदु हेळिल्ल इवाग एल्ला टेक्स्ट हाकागिदे अल्वा सो अदक्के नावीग एफेक्ट हाकोण फस्ट वन टेक्स्ट इदेयल्ल अदन्न सेलेक्ट माड्कोळ्ळि एफेक्ट्स गे होगि आड एफेक्ट गे होगि मूव अंड ट्रांसफॉर्म गे होगि स्विंग अंत इदे अदन्न सेलेक्ट माड्कोळ्ळि ಇವಾಗ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೊಂಡ ಆದಮೇಲೆ ಟೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ಫ್ರೀಕ್ವೆನ್ಸಿನ 1.78 ಇಟ್ಕೊಳ್ಳಿ ಇಟ್ಕೊಂಡ ಆದಮೇಲೆ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಇವಾಗ ಟೆಕ್ಸ್ಟ್ ಲಾಸ್ಟ್ ಅಲ್ಲಿ ಇಟ್ಕೊಂಡು ಫ್ರೀಕ್ವೆನ್ಸಿ ವ್ಯಾಲಿನ 0.10 ಇಟ್ಕೊಳ್ಳಿ ನೆಕ್ಸ್ಟ್ ಆಂಗಲ್ 1 ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಂಗಲ್ 1 ಕೂಡ ನೀವು 1.7 ಆಂಗಲ್ ಇಟ್ಕೊಂಡ ಆದಮೇಲೆ ಟೆಕ್ಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ 1.7 ಆಂಗಲ್ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೆಕ್ಸ್ಟ್ ಲಾಸ್ಟ್ ಗೆ ಇಟ್ಕೊಂಡು ಆಂಗಲ್ ನ 0 ಆಂಗಲ್ ಇಟ್ಕೊಳ್ಳಿ ನೆಕ್ಸ್ಟ್ ಆಂಗಲ್ 2 ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೇಮ್ ಟೆಕ್ಸ್ಟ್ ಫಸ್ಟ್ ಗೆ ಇಟ್ಕೊಂಡು -1.4 ಆಂಗಲ್ ಇಟ್ಕೊಳ್ಳಿ -1.4 ಆಂಗಲ್ ಇಟ್ಕೊಂಡು ಕೀನ ಫ್ರೇಮ್ ಮಾಡ್ಕೊಳ್ಳಿ ಟೆಕ್ಸ್ಟ್ ಲಾಸ್ಟ್ ಅಲ್ಲಿ ಇಟ್ಕೊಂಡು 0 ಆಂಗಲ್ ಇಟ್ಕೊಳ್ಳಿ ಇವಾಗ ಸ್ವಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ವಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಡ್ ಎಫೆಕ್ಟ್ ಗೆ ಹೋಗಿ ಮತ್ತೆ ಮೂವ್ ಅಂಡ್ ಟ್ರಾನ್ಸ್‌ಫಾರ್ಮ್ ಗೆ ಹೋಗಿ ಅದರಲ್ಲಿ ಆಸಿಲೇಟ್ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇವಾಗ ಆಸಿಲೇಟ್ ಅಲ್ಲಿ ಆಂಗಲ್ ನ 0 ಮಾಡ್ಕೊಳ್ಳಿ
ನೆಕ್ಸ್ಟ್ ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದನ್ನು 3.50 ಇಟ್ಟು ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಟೆಕ್ಸ್ಟಲ್ಲಿ ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಲಾಸ್ಟಲ್ಲಿ ಇಟ್ಕೊಂಡು ಆ್ಯಂಗಲ್ನ 1.75 ಇಟ್ಕೊಳ್ಳಿ. ಇವಾಗ ಮ್ಯಾಗ್ನಿಟ್ಯೂಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, 259.48 ಇಟ್ಕೊಂಡು ಆದಮೇಲೆ 259.48 ಇಟ್ಕೊಳ್ಳಿ. ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಟೆಕ್ಸ್ಟ್ ಲಾಸ್ಟಲ್ಲಿ ಇಟ್ಕೊಂಡು ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂನ 1 ಇಟ್ಕೊಳ್ಳಿ. ಇವಾಗ ಆಸಿಲೇಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟಿಗೆ ಹೋಗಿ, ಬ್ಲರ್ರಿಗೆ ಹೋಗಿ, ಅದರಲ್ಲಿ ಮೋಷನ್ ಬ್ಲರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಮೋಷನ್ ಬ್ಲರ್ನ 1.60 ಇಟ್ಕೊಳ್ಳಿ, ಸ್ಕೇಲ್ನ ಆಫ್ ಮಾಡ್ಕೊಳ್ಳಿ. ಇವಾಗ ಮೋಷನ್ ಬ್ಲರ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಡ್ ಎಫೆಕ್ಟ್ ಮೇಲೆ ಹೋಗಿ, ಒಪ್ಯಾಸಿಟಿ ಆರ್ ವಿಸಿಬಿಲಿಟಿ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಫೇಡ್ ಇನ್ ಆರ್ ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನ 0.24 ಸೆಕೆಂಡ್, ಔಟ್ನ ಕೂಡ 0.24 ಸೆಕೆಂಡ್. ಇವಾಗ ಫೇಡ್ ಇನ್ ಆರ್ ಔಟ್ ಮೇಲೆ ಸೆಲೆಕ್ಟ್ ಮಾಡಿ, 3 ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿ ಕಾಪಿ ಎಫೆಕ್ಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟಿಗೆ ಹೋಗಿ, ಎಫೆಕ್ಟ್ಸಿಗೆ ಹೋಗಿ, 3 ಡಾಟಿಗೆ ಹೋಗಿ, ಪೇಸ್ಟ್ ಎಫೆಕ್ಟ್ಸ್. ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟಿಗೂ ಹೋಗಬೇಕು, ಎಫೆಕ್ಟ್ಸಿಗೆ ಹೋಗಬೇಕು, 3 ಡಾಟಿಗೆ ಹೋಗಬೇಕು, ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು. ಇವಾಗ ವಿಡಿಯೋ ಈ ರೀತಿ ಕಾಣುತ್ತೆ. ನಿಮಗೆ ಈ ಎಫೆಕ್ಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನಾವು ಕ್ರೋಮ್ ಆ್ಯಪಲ್ಲಿ remove.bg ಅಂತ ಸರ್ಚ್ ಮಾಡಿ ಇಟ್ಕೊಳ್ಳಿ. ಇವಾಗ ಟೆಕ್ಸ್ಟ್ನ ಬ್ಯಾಕ್ಗ್ರೌಂಡಲ್ಲಿ ಹೇಗೆ ಹಾಕೋದಂತ ನೋಡೋಣ. ಇವಾಗ ಅಪ್ಲೋಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ನಾವು ಆಗಲೇ ಒಂದು ಇಮೇಜ್ ಸೆಲೆಕ್ಟ್ ಮಾಡಿದ್ವಲ್ಲ, ಅದೇ ಇಮೇಜ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇವಾಗ 1-2 ಮಿನಿಟ್ಸ್ ನೀವು ವೆಯ್ಟ್ ಮಾಡಬೇಕು. ಇವಾಗ ನೋಡ್ಬೋದು ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆ. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇವಾಗ ಇಮೇಜು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಅಂತ ಕೊಡಿ. ಇವಾಗ ಮತ್ತೆ ಅಲೈಟ್ ಮೋಷನ್ಗೆ ಹೋಗಿ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಡೌನ್ಲೋಡ್ ಆಗಿರೋ ಇಮೇಜ್ನ ಇಲ್ಲಿ ಆ್ಯಡ್ ಮಾಡಬೇಕು. ಇವಾಗ ಡಸ್ಟ್ಬಿನ್ ಪಕ್ಕ ಇರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಅಂತ ಕೊಡಿ. ಇವಾಗ ನೀವು ನೋಡ್ಬೋದು 2 ಸೆಕೆಂಡ್ ಬಂದಿರುತ್ತೆ, 10 ಸೆಕೆಂಡ್ ತನಕ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಟೆಕ್ಸ್ಟು ಬ್ಯಾಕ್ಗ್ರೌಂಡಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇವಾಗ ಈ ಇಮೇಜ್ಗಳು ನಾವು ಹೇಗೆ ಮೋಷನ್ ಥರ ಮಾಡೋದು ಅಂತ ನೋಡೋಣ. ಇವಾಗ ಈ ಪ್ರಾಜೆಕ್ಟ್ನ ಸ್ವಲ್ಪ ನೀವು ಚಿಕ್ಕದಾಗಿ ಮಾಡ್ಕೊಬೇಕು, ಈ ರೀತಿ ಫುಲ್ ಚಿಕ್ಕದಾಗಲ್ಲ, ಸ್ವಲ್ಪ ದೊಡ್ಡದಾಗೇ ಇರಲಿ, ಇಷ್ಟಿರಲಿ. ಇವಾಗ ಫಸ್ಟಿಗೆ ನಾವು ಇಮೇಜ್ ಆ್ಯಡ್ ಮಾಡಿದ್ವಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ, 3rd ಆಪ್ಷನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಇಮೇಜ್ ಫಸ್ಟಿಗೆ ಇಟ್ಕೊಂಡು ನೀವು ಒಂದು ಕೀನ ಫ್ರೇಮ್ ಮಾಡ್ಕೊಬೇಕು. ಇವಾಗ ಇಮೇಜ್ ಲಾಸ್ಟಿಗೆ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಬೇಕು. ಇವಾಗ ಇಮೇಜ್ ಮಧ್ಯ ಇಟ್ಕೊಂಡು ಇಲ್ಲಿ ನೀವು ನೋಡ್ಬೋದು 1079 ಇದೆ, 550 ಆ್ಯಡ್ ಮಾಡೋಣ. ಅವಾಗ ಎಷ್ಟಾಗುತ್ತೆ ಅಂತ ಅಂದರೆ 1529 PX ಆಗುತ್ತೆ. ನಿಮ್ಮದು ಸ್ಟಾರ್ಟಿಂಗ್ ವ್ಯಾಲ್ಯೂ ಏನಿರುತ್ತೆ ನೋಡ್ಕೊಳ್ಳಿ, ಅದಕ್ಕೆ ನೀವು 550 ಸೇರಿಸಿದರೆ ಎಷ್ಟಾಗುತ್ತೆ ಅಷ್ಟು ಇಡಬೇಕು ನೀವಿಲ್ಲಿ. ನನಗೆ ಎಷ್ಟಾಗುತ್ತೆ ಅಂದರೆ 1529 PX ಆಗುತ್ತೆ, ಅಲ್ಲಿಗೆ ಇಟ್ಕೊಬೇಕು. ಬ್ಯಾಕ್ಗ್ರೌಂಡ್ ಇಮೇಜ್ಗೂ ಇದೇ ರೀತಿ ನಾವು ಮಾಡಬೇಕು. ಇವಾಗ ಬ್ಯಾಕ್ಗ್ರೌಂಡ್ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೂವ್ ಟ್ರಾನ್ಸ್ಫಾರ್ಮಿಗೆ ಹೋಗಿ 3rd ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಮೇಜ್ ಫಸ್ಟಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಬೇಕು. ಇಮೇಜ್ ಲಾಸ್ಟಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಬೇಕು. ಇಮೇಜ್ ಮಧ್ಯ ಅಂದರೆ 10 ಸೆಕೆಂಡ್ ಅಂದರೆ 5 ಸೆಕೆಂಡಿಗೆ ಇಟ್ಕೊಂಡು 1079 PX ಇರೋದನ್ನ 1529 PX ಇಟ್ಕೊಳ್ಳಿ. ಅಲ್ಲೆಷ್ಟು ಇಟ್ಟಿರ್ತಿರೋ ಇಲ್ಲೂ ಕೂಡ ಇದೇ ಇಮೇಜಿಗೂ ಅಷ್ಟೇ ಇಡಬೇಕು. ಡಿಫ್ರೆನ್ಸ್ ಇಡೋಕೆ ಹೋಗಬೇಡಿ, ಡಿಫ್ರೆನ್ಸ್ ಇಟ್ಟರಿ ಅಂದರೆ ಅದು ಎಫೆಕ್ಟು ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. 1529 ಆಗಲೇ ಇಟ್ಟಿರೋದು ಬೇಕಾದರೆ ನೋಡೋಣ,
ಫಸ್ಟ್ ಒನ್ ಇಮೇಜ್ನ ಸೆಲೆಕ್ಟ್ ಮಾಡಿ ಮೂವ್ ಆನ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಥರ್ಡ್ ಅಕ್ಷರಿಗೆ ಹೋಗಿ ನೋಡಿರಿ 1529 ಪಿ ಎಕ್ಸ್ ಇದೆ. ಇವಾಗ ವಿಡಿಯೋ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಈ ರೀತಿ ಕಾಣಿಸ್ತಿದೆ ಅಂದರೆ ಮೂವ್ ಆಗೋ ರೀತಿ, 3D ಎಫೆಕ್ಟ್ ಅಂತಾರಲ್ಲ ಆ ರೀತಿ ಕಾಣಿಸ್ತಿದೆ ಅಲ್ವಾ. ಸೊ ನಿಮಗೆ ಈ ಎಫೆಕ್ಟ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಚಾನಲ್ ನೇಮ್ನ ಮತ್ತು ಸೋಷಿಯಲ್ ಮೀಡಿಯಾ ಲೋಗೋನ ಹೇಗೆ ಹಾಕೋದಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಬೇಕಿತ್ತು ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ವಿಡಿಯೋ ಏನೋ ಕ್ರಿಯೇಟ್ ಮಾಡಾಯಿತು, ಇದನ್ನು ಹೇಗೆ ನಾವು ಸೇವ್ ಮಾಡೋದು ಗ್ಯಾಲರಿಗೆ ಅಂತ ನೋಡೋಣ. ಮೇಲೆ ನ್ಯೂ ಪ್ರಾಜೆಕ್ಟ್ 20 ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಪಕ್ಕ ಇರೋ ಸೆಟ್ಟಿಂಗ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ಫ್ರೇಮ್ ರೇಟ್ನ 60 FPS ಇಟ್ಕೊಳ್ಳಿ. ಅದ್ರ ಪಕ್ಕ ಇರೋ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಈ ಸೆಟ್ಟಿಂಗ್ ಇಟ್ಕೊಂಡಿದ್ದೀನಿ, ನೀವು ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ, ಕ್ವಾಲಿಟಿ ತುಂಬಾ ಚೆನ್ನಾಗಿ ಬರುತ್ತೆ ವಿಡಿಯೋದು. ಎಕ್ಸ್ಪೋರ್ಟ್ ಅಂತ ಕೊಡಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಯೂಸ್ ಆಗ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.